ಮೊದಲನೆಯದಾಗಿ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ತಾವೆಲ್ಲ ಬಂದು ತನ್ನ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಸಿನಿಮಾ ನೋಡಿ ಇಷ್ಟೊತ್ತು ತಾಳ್ಮೆಯಿಂದ ಸಿನಿಮಾ ನೋಡಿ ಮತ್ತೆ ವಾಪಸ್ ಬಂದು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಆಸೀನರಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಆದ್ಮೇಲೆ ತುಂಬ ಜನ ಸಿನಿಮಾ ಚೆನ್ನಾಗಿ ಮಾಡಿದ್ದೀರಿ ಸಿನಿಮಾ ಚೆನ್ನಾಗಿ ಮಾಡಿದ್ದೀರಿ ಅಂತ ಎಲ್ಲ ತನ್ನ ಅಣ್ಣನನ್ನು ತುಂಬ ಪ್ರಶಂಸೆ ಮಾಡಿದ್ರಿ. ತಮ್ಮೆಲ್ಲರಿಗೂ ಆಭಾರ. ನಮಸ್ಕಾರ. ತಾವೆಲ್ಲ ಪಿಕ್ಚರ್ ನೋಡಿದ್ದೀರಾ, ಎಲ್ಲ ಪ್ರೋತ್ಸಾಹಿಸಬೇಕು. ಒಂದು ಮಕ್ಕಳ ಚಿತ್ರ ಅಂತ ಮಹೇಶ್ ಅವರು ಬಂದು ಹೇಳಿದಾಗ ಸಬ್ಜೆಕ್ಟ್ ಭಾಳ ಚೆನ್ನಾಗಿತ್ತು, ಸರಿ ಮಾಡೋಣ ಅಂತ ಹೇಳಿದ್ರು. ಪ್ಲಸ್ ನಮ್ಮ ರುಕ್ಕೋಜಿಯವರು, ಅವ್ರದ್ದು ತುಂಬ ಇದರಲ್ಲಿ ತುಂಬ ರೋಲ್ ಇದೆ ಮೇಯ್ನ್. ಅವರೇ ಎಲ್ಲರೂ ಪ್ರೋತ್ಸಾಹಿಸ್ಬೇಕು ಅಂತ ಕೇಳ್ತೀನಿ. ಮೀಡಿಯಾದವ್ರಿಗೆ ಎಲ್ಲರೂ ಪ್ರೋತ್ಸಾಹಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ನಮಸ್ಕಾರ. ನನಗೆ ರಾಜಗೋಪಾಲ್ ಅವರು ಒಂದು ಸರ್ ಅಂತ ಹೇಳಿದ್ರು. ಆಯ್ತು, ನೀವು ಹೇಳಿದ್ರೆ ಏನು ಬೇಕಾದ್ರೂ ಮಾಡೋಣ ಅಂತೇಳಿ ನಾನು ಇದಕ್ಕೆ ಪ್ರಸ್ತುತವಾಗ್ಬಿಟ್ಟೆ. ನನಗೆ ಸಿನಿಮಾ ಬಗ್ಗೆ ಅಷ್ಟೇನು ಗೊತ್ತಿಲ್ಲ. ರಾಜಗೋಪಾಲ್ ಏನೇ ಅಂತಂದ್ರೆ ಅದನ್ನು ಮಾಡೋಕ್ಕೆ ಸಿಗಲ್ಲ. ಟ್ರೈ ಮಾಡಿ. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಹಿರಿಯರಿಗೂ ನಾನು ಮಾಡ್ತಿರೋ ನಮಸ್ಕಾರಗಳು. ಈ ಜಾಗದಲ್ಲಿ ನಾವು ಪುನೀತ್ ರಾಜ್ಕುಮಾರ್ ಸರ್ನ ತುಂಬಾ ತುಂಬ ಮಿಸ್ ಮಾಡ್ಕೊತೀವಿ. ಈ ಜಾಗದಲ್ಲಿ ಅವ್ರು ಇದ್ದಿದ್ರೆ ಇನ್ನ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂತ ಯೋಚನೆ ಮಾಡ್ಬೇಕನ್ಸುತ್ತೆ. ನೀವೆಲ್ಲರೂ ಮೂವಿ ನೋಡಿದ್ರಿ, ಚೆನ್ನಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ತುಂಬ ಕಷ್ಟಪಟ್ಟು ಮಾಡಿರೋ ಮೂವಿ ಇದು. 4-5 ವರ್ಷ ಆಗಿತ್ತು ಹಿಂದೆನೆ ಮೂವಿ ಮಾಡಿ. ನಾನಂತರೂ ಡೈರೆಕ್ಟರ್ ಸರ್ಗೆ ಎಲ್ಲರಿಗೂ ತುಂಬ ಹಿಂಸೆ ಕೊಟ್ಬಿಟ್ಟಿದೆ. ತುಂಬ ಖುಷಿ ಆಗ್ತಿದೆ ಮೂವಿ 4-5 ರಿಲೀಸ್ ಆಗ್ತಿದೆ ಅಂತ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಸೊ ಚಿತ್ರ ನೋಡಿದ್ದೀರಲ್ಲ ನೀವು, ಸೊ ಏನು ಅನಿಸ್ತಿದೆ ನಿಮಗೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸೊ ನನ್ನ ಪಾತ್ರ ಬಂದು ಇದರಲ್ಲಿ ಪೇಪರ್ ಏಜೆಂಟು. ಸೊ ನಮ್ಮ ಪ್ರೀತಮ್ಗೆ ಲೀಡ್ ರೋಲ್ ಮಾಡಿರೋನ್ಗೆ ನಾನೊಂಥರ ಸಪೋರ್ಟಿಂಗ್ ಕ್ಯಾರೆಕ್ಟ್ರ್, ಯಾವಾಗಲೂ ಎನ್ಕರೇಜ್ ಮಾಡೋ ಥರ ಕ್ಯಾರೆಕ್ಟ್ರು. ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ಮಹೇಶ್ ಅವ್ರು ಬಂದು ನಮ್ಮ ಮನೆಗೆ ಈ ಸ್ಟೋರಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದೇ ನಿಮ್ಮ ಪಾತ್ರ ಹಿಂಗಿರುತ್ತೆ ಅಂತಲ್ಲ. ಸೊ ನನಗೂ ಇಷ್ಟ ಆಯಿತು. ಸೊ ಹಂಗೆ ಸ್ಟಾರ್ಟ್ ಆಯಿತು ನನ್ನ ಜರ್ನಿ. ಸೊ ತುಂಬ ಖುಷಿ ಆಗ್ತಿದೆ. ನಿಮ್ಮ ಮೀಡಿಯಾ ಅವ್ರ ಎನ್ಕರೇಜ್ಮೆಂಟ್ ಮತ್ತು ಜನದ ಎನ್ಕರೇಜ್ಮೆಂಟ್ ಎಲ್ಲ ಬೇಕು ಈ ಫಿಲಿಮ್ ಸಕ್ಸಸ್ ಆಗಬೇಕಂದ್ರೆ. ಸೊ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಒಂದು ಕನ್ನಡದಲ್ಲಿ ಒಳ್ಳೆಯ ಮಕ್ಕಳ ಚಿತ್ರವನ್ನು ನೋಡಿದ ಸಂತೋಷ ನಮ್ಮ ಜೊತೆಯಲ್ಲಿದೆ. ಸಾಮಾನ್ಯವಾಗಿ ಮಕ್ಕಳ ಚಿತ್ರಕ್ಕೆ ಬಂಡವಾಳ ಹೂಡೋರು ಅಥವಾ ಅವುಗಳನ್ನು ನಿಲ್ಲಿಸಬೇಕು ಅಂತ ತೊಡಗೋರು ತುಂಬ ಕಡಿಮೆ. ಆ ಹಿನ್ನೆಲೆಯಲ್ಲಿ ನಾನು ವರದರಾಜ್ ಅವ್ರನ್ನ ಮತ್ತು ರಫೀಕ್ ಅವ್ರನ್ನ ಮತ್ತು ಇವರೆಲ್ಲರಿಗೂ ಹಿನ್ನೆಲೆಯಾಗಿರುವಂಥ ಗೆಳೆಯರಾದ ದೊಡ್ಡ ಹುಲ್ಲೂರು ರುಕ್ಕೋಜಿಯವರನ್ನು ಮೊದಲಿಗೆ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬರು ನಿರ್ಮಾಪಕರು ಮಕ್ಕಳ ಚಿತ್ರವನ್ನೇ ಯಾಕೆ ಮಾಡ್ತಾರೆ ಅನ್ನುವ ಹಿನ್ನೆಲೆಯನ್ನು ಇಟ್ಕೊಂಡು ನೋಡಿದ್ರೆ ಕನ್ನಡದಲ್ಲಿ ಸುಮಾರು 300 ಹೆಚ್ಚು ಅತ್ಯುತ್ತಮವಾದ ಮಕ್ಕಳ ಚಿತ್ರಗಳು ಬಂದಿವೆ. ಮತ್ತು ಆ ಮಕ್ಕಳನ್ನು ಇಟ್ಟುಕೊಂಡು ವ್ಯವಹಾರದ ಅಥವಾ ಭೂತ ಪ್ರೇತದ ವಿಷಯಗಳನ್ನು ಇಟ್ಕೊಂಡು ಮಾಡಿರೋ ಚಿತ್ರಗಳು ಕನ್ನಡದಲ್ಲಿವೆ. ಆದರೆ ಮಕ್ಕಳ ರಾಜ್ಯದಂತಹ ಒಂದು ಚಿತ್ರ ಅಥವಾ ತಾರೆ ಜಮೀನ್ ಪರ್ ಅಂತಹ ಚಿತ್ರ ಅಥವಾ ಚಿಲ್ಡ್ರನ್ಸ್ ಹೆವೆನ್ ಅನ್ನುವಂತಹ ಚಿತ್ರ ಅವು ನಮ್ಮ ಜೀವಿತಾವಧಿಯಲ್ಲಿ ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಫೈಂಡಿಂಗ್ ನೆಮೋ ಅನ್ನುವಂತಹ ಒಂದು ಹಾಲಿವುಡ್ಡಿನ ಕಾರ್ಟೂನ್ ಚಿತ್ರ ಇವತ್ತು ಮತ್ತೆ ಮತ್ತೆ ಗಳಿಸುವ ಅದರ ಗಳಿಕೆಯನ್ನು ನೋಡಿದ್ರೆ ಅಥವಾ ಡಿಸ್ನಿಲ್ಯಾಂಡ್ನಂಥವರು ಅಥವಾ ಹಾಲಿವುಡ್ನ ದೊಡ್ಡ ದೊಡ್ಡ ಸಂಸ್ಥೆಗಳು ಮಕ್ಕಳ ಮೇಲೆ ಹ್ಯಾರಿ ಪಾಟರ್ ಅಂತಹ ಅಥವಾ ಬಹಳ ಪ್ರಸಿದ್ಧ ಜಂಗಲ್ ಬುಕ್ನಂತಹ ಅನೇಕ ಚಿತ್ರಗಳನ್ನು ಮಕ್ಕಳ ಮುಖೇನ, ಬಹುಶಃ ಮಕ್ಕಳ ಮುಖೇನ ದುಡಿಮೆ ಬಹಳ ದೊಡ್ಡದಿದೆ. ಆದರೆ ನಾವು ಅದನ್ನು ಸರಿಯಾಗಿ ಪರಿಗಣಿಸಿಲ್ಲ ಅಂತ ಅನಿಸುತ್ತೆ. ಆದರೂ ಕನ್ನಡದಲ್ಲಿ ಚಿನ್ನಾರಿ ಮುತ್ತದಂತಹ ಕೊಟ್ರೇಶಿ ಕನಸುವಂತಹ ಚಿತ್ರಗಳು ಮನೆಮಾತಾಗಿ ಇವತ್ತಿಗೂ ಅವು ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತದೆ. ನನಗೆ ಹೊಟ್ಟೆ ತೊಳಸ್ತಾ ಇತ್ತು. ಅದೇ ನೆಟ್ಫ್ಲಿಕ್ಸಲ್ಲಿ ಆಗಿದ್ದರೆ ಆ ಕುಡಿಯೋ ಪೋರ್ಷನ್ ಫಾರ್ವರ್ಡ್ ಮಾಡ್ತಿದ್ದೆ ನಾನು. ಇಲ್ಲಿ ಫಾರ್ವರ್ಡ್ ಮಾಡೋಂಗಿಲ್ಲ, ನೋಡಲೇಬೇಕು. ಫಾರ್ವರ್ಡ್ ಮಾಡೋಕ್ಕಾಗದಿದ್ದರಿಂದ ಅದು ನೇರವಾಗಿ ಕರಳಿಗೆ ತಿವಿತಾ ಇತ್ತು. ಆ ಕಥೆ ಲೇಯರ್ ಬೈ ಲೇಯರ್ ಲೇಯರ್ ಬೈ ಲೇಯರ್ ಆ ಇಲಿ
ಸುಮ್ಮನೆ ಇಲ್ಲದೆ 6,000 ರೂಪಾಯಿ ಇಳಿತಿದ್ದ ಬರುತ್ತೆ. ಆ ಚಾಪ್ಲಿನ್ ಜ್ಞಾಪಕ ಬಂದ ನನಗೆ. ಅವನು ಎಷ್ಟು ಕಷ್ಟಪಡ್ತಾನೆ ಚಾಪ್ಲಿನು, ಅವನು ಕನಸು ಕಾಣ್ತಾನೆ ಚಾಪ್ಲಿನ್, ನಾನು ಮನೇಲೇ ಕೂತಿದ್ರೆ ಒಂದು ಹಸು ಬರಬೇಕು, ಇಲ್ಲೇ ಹಾಲು ಕರಿಬೇಕು, ನಾನು ಕೂತಿದ್ದ ಕಡೆ ದ್ರಾಕ್ಷಿ ಸಿಗಬೇಕು, ಬಾಳೆ, ಈ ಥರದ್ದೊಂದು ಕನಸು ಚಾಪ್ಲಿನಿಗೆ ಬರುತ್ತೆ. ಆ ಹುಡುಗ ಪಾಪ ನಾಳೆಯಿಂದ ನಾನು ಕತ್ತಲೆ ಜಗತ್ತಿಗೆ ಟಾಟ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ಸೊ ಅಂದರೆ ಥಿಂಕಿಂಗ್ ಆ ಲೆವೆಲ್ಗಿದೆ. ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದೆ, ಹೊಟ್ಟೆ ಕಿವುಚ್ಕೊಂತ ಕಿವುಚ್ಕೊಂತ ನೋಡಿದೆ ಅದನ್ನು. ಚೆನ್ನಾಗಿದೆ ಚೆನ್ನಾಗಿದೆ. ಆದರೆ ಕಡೆ ಸಂದೇಶ ನನಗೆ ಸ್ವಲ್ಪ ಎದುರಿಗೆ ಕೊಟ್ಬಿಡ್ತು. ಆ ಮಗು ಹೇಳುತ್ತೆ, ನಮ್ಮಪ್ಪ ನನಗೆ ದೀಪ ಕೊಟ್ಬಿಡಿದ್ರೆ ನಾನು ಈ ದೀಪ ಖಂಡಿತ ಇಲ್ಲ ಅಂತ. ಹಂಗಂದ್ಬಿಟ್ಟು ಎಲ್ಲ ತಂದೆ ತಾಯಿದ್ದರು ಚೆನ್ನಾಗಿ ಕುಡ್ಕೊಂಡು ದೀಪ ಕೊಡೋದು ಇದೆಲ್ಲ ನಿಲ್ಲಿಸ್ಬಿಡ್ಬಿಟ್ಟೆ. ಮಕ್ಕಳ ಮುಂದೆ ಸವಾಲುಗಳನ್ನು ಇಡಿ, ಅವರಿಗೆ ಜೀವನದಲ್ಲಿ ಕುತೂಹಲ ಇರೋ ಮಾಡಿ. ಅವರು ನಗಬೇಕು ಅಂದ್ಬಿಟ್ಟು ಹೇಳದೆ ಕೇಳದೆ ಬೈಕ್ ಕೊಡಿಸೋದು, ಅವನು ಬೇಕಾದೆಲ್ಲ ಕೊಟ್ಬಿಡೋದು ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಅವನಿಗೆ ಕುತೂಹಲ ಇರಬೇಕು. ಒಂದು ಬೈಕ್ ತೆಗೆದುಕೊಳ್ಳೋಕ್ಕೆ ಅವನು ಏನೋ ಸಾಧನೆ ಮಾಡಬೇಕು, ಆ ಸಾಧನೆ ಮಾಡಿದ್ದಕ್ಕೆ ಅವನಿಗೆ ಆ ಗಿಫ್ಟಾಗಿ ಸಿಗಬೇಕು. ಆ ಥರ ಮಕ್ಕಳ ಮುಂದೆ ಕುತೂಹಲವನ್ನು ಉಳಿಸೋದು ತಂದೆ ತಾಯಿಗಳ ಜವಾಬ್ದಾರಿ. ಈ ಪೃಥ್ವಿ ಬಗ್ಗೆ ಹೇಳಬೇಕು, ನಾನು ಭಾಳ ಕುತೂಹಲ ಇಟ್ಕೊಂಡು ಬಂದೆ. ಓ, ವರದರಾಜು ಅವರ ಮನೆಯ ಇನ್ನೊಂದು ಹೀರೋ ಎಂಟ್ರಿ ಆಯಿತು ಅಂತ. ನಿನ್ನ ಆ್ಯಂಕರಿಗೆ ನೋಡಿ ನಾನು ಆಶ್ಚರ್ಯ ಪಡಿ, ಯಾವುದೋ ಒಂದು ಕಮರ್ಷಿಯಲ್ ಹೀರೋ ತೋರಿಸ್ತೀಯ ಅಂತ. ಬಟ್ ಪೃಥ್ವಿ ಈಸ್ ಎ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆ್ಯಸ್ ಇಸ್ ತಾತಾ.